ಲಿಫಾರ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಆರ್ಟ್, ಸೇಮ್ ಥಿಂಗ್ ಲೈಕ್ ಪೋರ್ಟ್ರೇಟ್ ಎಲ್ಲ ಮಾಡಬಹುದು. ಸೊ ಅದನ್ನೇ ಬ್ಲ್ಯಾಕ್ ಅಂಡ್ ವೈಟ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ತಗೊಂಡು ನೆಗೆಟಿವ್ ಸ್ಪೇಸ್ ಅಂಡ್ ಪಾಸಿಟಿವ್ ಸ್ಪೇಸ್ ಅಂತ ಇದೆ. ಸೊ ನೆಗೆಟಿವ್ ಸ್ಪೇಸ್ ಮತ್ತೆ ಪಾಸಿಟಿವ್ ಸ್ಪೇಸ್ ಅನ್ನು ಇನ್ಕ್ಲೂಡ್ ಮಾಡಿ ರಿಫರ್ಟ್ ಮಾಡೋದು ಅಂದ್ರೆ ಇಫ್ ಯು ಕನ್ಸಿಡರ್ ಲೈಕ್ ಹೇಗಂದ್ರೆ ನೆಗೆಟಿವ್ ಸ್ಪೇಸ್ ಅನ್ನ ಕಟ್ ಮಾಡಿ ತೆಗೆದ್ರೆ ಪಾಸಿಟಿವ್ ಸ್ಪೇಸ್ ಉಳಿಯುತ್ತಲ್ಲ ಅದು ಫೇಸ್ ಆಗಿ ಬರುತ್ತೆ. ಸೊ ಪೋರ್ಟ್ರೇಟ್ ಅಲ್ಲಿ ಅದೇ ಮಾಡೋದು, ಲೀಫ್ ಆರ್ಟ್ ಅಂದ್ರೆ ನೆಗೆಟಿವ್ ಅಂಡ್ ಪಾಸಿಟಿವ್ ಸ್ಪೇಸ್ ಅಂತ ಹೇಳ್ಬೋದು. ನಾನು ಆಕ್ಚುಲಿ ಲೀಫ್ ಆರ್ಟ್ ಸ್ಟಾರ್ಟ್ ಮಾಡಿದ್ದು 2020 ಅಲ್ಲಿ. ಇದು ನೋಡ್ಬೋದು ನಿಮಗೆ, ಇದು ನನ್ನ ಫಸ್ಟ್ ಲೀಫ್ ಆರ್ಟ್ ಅಂದ್ರೆ ಇನ್ನೂ ಏನಾಗಲಿಲ್ಲ, ಯಾಕಂದ್ರೆ ಗ್ಲಾಸ್ ಫ್ರೇಮ್ ಅಲ್ಲಿ ಇಟ್ಟ ಕಾರಣ ಇನ್ನು ಏನಾಗಲಿಲ್ಲ. ಲೀಫ್ ಏನಾಗುತ್ತೆ ಅಂದ್ರೆ ಡ್ರಾಯಿಂಗ್ ಮಾಡಿ ಒಂದು 6 ಮಂತ್ ಆದ್ಮೇಲೆ ಡ್ರೈ ಆಗುತ್ತೆ, ಅಂದ್ರೆ ಬ್ರೌನ್ ಕಲರ್, ಗ್ರೀನ್ ಕಲರ್ ಟು ಬ್ರೌನ್ ಕಲರ್ ಬರುತ್ತೆ. ಬಟ್ ನೀವು ಗ್ಲಾಸ್ ಫ್ರೇಮ್ ಅಲ್ಲಿ ಇಟ್ಟ ಕಾರಣ ಯಾವುದೇ ಗಾಳಿ, ಹೊರಗಿನ ಗಾಳಿ ರಿಯಾಕ್ಟ್ ಆದ ಕಾರಣ ಸೊ ಯಾವುದೇ ಫಂಗಸ್ ಯಾವ್ದು ಬರದಿಲ್ಲ. ಸೊ ಲೀಫ್ ಆರ್ಟ್ ಕಲರ್ ಚೇಂಜ್ ಆಗೋದು ಬಿಟ್ಟು ಬೇರೇನು ಆಗಲ್ಲ, ಅಂದ್ರೆ ಫಂಗಸ್ ಬರುತ್ತೋ ಏನೋ ಹರಿಯುದು ಏನು ಬ್ಯಾಕ್ಟೀರಿಯಾಸ್ ಏನು ಹಾಗೆ ಏನು ಬರೋದಿಲ್ಲ. ಸೊ ಲೀಫ್ ಆರ್ಟ್ ವಿಲ್ ಬಿ ಸೇಮ್, ಹೇಗಿರುತ್ತೋ ಹಾಗೆ ಇರುತ್ತೆ ಡಿಸೈನ್, ಅವ್ರ ಏನ್ ಪೋರ್ಟ್ರೇಟ್ ಮಾಡಿರ್ತೀವಿ ಅದು ಹಾಗೆ ಇರುತ್ತೆ, ಜಸ್ಟ್ ಕಲರ್ ಮಾತ್ರ ಚೇಂಜ್ ಆಗುತ್ತೆ. ಲೀಫ್ ನ ಕಲರ್ ಗ್ರೀನ್ ಟು ಬ್ರೌನ್ ಕಲರ್ ಬರುತ್ತೆ.